ಸ್ಟೂಡೆಂಟ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಥರ್ಡ್ ಸೆಮಿಸ್ಟರ್ ಬಿಕಾಂ ಬಿಬಿಎ ನಲ್ಲಿ ಒಂದು ಕ್ವಶನ್ ಇದೆ. ಇದು 15 ಮಾರ್ಕ್ಸ್ ಅಥವಾ 14 ಮಾರ್ಕ್ಸ್ ಗೆ 2008 ಇಯರ್ ಅಲ್ಲಿ ಕೇಳಿರುವಂತ ಕ್ವಶನ್. ಫಸ್ಟ್ ಕ್ವಶನ್ ನೋಡ್ಕೊಂಡ್ಬಿಡೋಣ. ನಿಶಾಂತ್ ಲಿಮಿಟೆಡ್ ಇಶ್ಯೂಡ್ 1 lakh ಇಕ್ವಿಟಿ ಶೇರ್ಸ್ ಆಫ್ ಅಂಡರ್ಈಚ್ PQRS underwriters, the entire issue is in the proportion of 40:30:20:10 respectively. In consideration, commission in cash at 4%. They also apply for firm shares as under P3000, Q2000, S3000. Okay na? Ili R enu tagondilla. Okay na? Besides the firm applications, besides underline maadkoli. Besides ante helidre firm underwriting bitto, okay na? The marked application, besides the firm applications from the underwriters, the public applies 60,000 shares, of which marked applications are as under. Andre, 60,000 public yen apply maadidare, adralli yen serkondilla, firm underwriting serkondilla. Yenen serkondirutte, marked irutte, unmarked irutte. Marked SS ಇದೆ ಅಂತಂದ್ರೆ P10,000, Q6,000, R8,000, S16,000. ಶೋ ದ ನಂಬರ್ ಆಫ್ ಶೇರ್ಸ್ ಟು ಬಿ ಟೇಕನ್ ಅಪ್ ಬೈ ಈಚ್ ಆಫ್ ದ ಅಂಡರ್ ರೈಟರ್ಸ್ ಟ್ರೀಟಿಂಗ್ ಫರ್ಮ್ ಅಂಡರ್ ರೈಟಿಂಗ್ ಆಸ್ ಎ ಮಾರ್ಕ್, ಫರ್ಮ್ ಅಂಡರ್ ರೈಟಿಂಗ್ ಆಸ್ ಎ ಅನ್ಮಾರ್ಕ್. ಅಂಡ್ ಆಲ್ಸೋ ಫೈಂಡ್ ಔಟ್ ದ ಕಮಿಷನ್ ಪೇಬಲ್ ಟು ಅಂಡರ್ ರೈಟರ್ಸ್ ಅಂತ ಇದೆ. ಅದನ್ನ ಲಾಸ್ಟ್ ಅಲ್ಲಿ ನೋಡಿಸ್ತೀನಿ. ಓಕೆನಾ? ಹೆಂಗ್ ಮಾಡೋದು ಅಂತ ಹೇಳಿ. ಈಗ 40:30:20:10 ಅಲ್ಲಿ ಹಂಚ್ತಾ ಇದೀವಿ 1 lakh ಶೇರ್ಸ್ ಅನ್ನ, ಕರೆಕ್ಟಾ? ನೋಡಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಇಲ್ಲಿ ನೋಡಿ. 40%, 30%, 20%, 10%. ನಿಮ್ಗೆ ರೇಷ್ಯೂ ಬೇಕು ಅಂದ್ರೆ ಸೊನ್ನೆಗಳು ಬಿಟ್ಬಿಡಿ. 4:3:2:1, 4, 3, 7, 7+3, 10, ಕರೆಕ್ಟಾ? ಈಗ ನಮ್ಗೆ ಗ್ರಾಸ್ ಲಯಬಿಲಿಟಿ ಹೇಗೆ ಅಂತ ನೋಡೋಣ. ಗ್ರಾಸ್ ಲಯಬಿಲಿಟಿ ನೋಡಿ, ಗ್ರಾಸ್ ಲಯಬಿಲಿಟಿ ಒಟ್ಟು ಕಂಪನಿ ಇಶ್ಯೂ ಮಾಡ್ತಾ ಇರೋದು 1 lakh, ಅದರಲ್ಲಿ ಪಿ ಕ್ಯೂ ಆರ್ ಎಸ್ 40%, ಹೌದಾ? ಹಾಗೆ 30%, ಹಾಗೆ 20%, ಹಾಗೆ 10% ನ ತಗೊಂಡಿದ್ದಾರೆ. ಅಂದ್ರೆ ಪಿ 40,000, ಇವನು 30,000, ಇವನು 20,000, ಇವನು 10,000 ಶೇರ್ಸ್ ಅನ್ನ ತಗೊಂಡಿದ್ದಾರೆ, ಕರೆಕ್ಟಾ? ಈಗ ಇದರಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕೊಟ್ಟಿಲ್ಲ. ಕೊಟ್ಟಿದಾನ? ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಅದಕ್ಕೆ ನಾವೇನ್ ಮಾಡ ಅಂತ ಹೇಳಿದ್ರೆ, ಫಸ್ಟ್ ಅನ್ಮಾರ್ಕ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ. ನೋಡಿ, ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ನೋಡೋಣ. ಈ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಮಾಡಬೇಕಾದ್ರೆ, ಓಕೆನಾ, ಫಸ್ಟ್ ಟೋಟಲ್ ಪಬ್ಲಿಕ್ ಇಂದ ಎಷ್ಟು ಬಂದಿದೆ, ಟೋಟಲ್ ಅಪ್ಲಿಕೇಶನ್ಸ್ ಎಷ್ಟು ರಿಸೀವ್ ಆಗಿದೆ, 60,000 ಶೇರ್ಸ್ ಅನ್ನ ರಿಸೀವ್ ಮಾಡಿದ್ದಾರೆ ಪಬ್ಲಿಕ್ ಇಂದ ಕಂಪನಿ. ಇದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಪಿ ಎಷ್ಟು ಮಾಡಿದಾರಪ್ಪ, 10,000. ಕ್ಯೂ ಎಷ್ಟು ಮಾಡಿದಾರಪ್ಪ, 6,000. ಆರ್ ಎಷ್ಟು ಮಾಡಿದಾನೆ, 8,000. ಎಸ್ ಎಷ್ಟು ಮಾಡಿದಾನೆ, 16,000. ಹಾಗಾದ್ರೆ 32,000 ಆಯ್ತು, ಕರೆಕ್ಟಾ? ಹಾಗಾದ್ರೆ ಇನ್ನ ಅನ್ಮಾರ್ಕ್ಡ್ ಎಷ್ಟು ಬರ್ತಾ ಇದೆಯಪ್ಪ, 20,000 ಶೇರ್ಸ್ ಅಪ್ಲಿಕೇಶನ್ಸ್ ಬರ್ತಾ ಇದೆ. ಈಗ ನಾವು ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ಏನಪ್ಪ ಬಲನ, ಗ್ರಾಸ್ ಲಯಬಿಲಿಟಿನಲ್ಲಿ ಫಸ್ಟ್ ನಾವು ಏನ್ ಮೈನಸ್ ಮಾಡಬೇಕು ಅಂತ ಹೇಳಿದ್ರೆ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಮೈನಸ್ ಮಾಡಬೇಕು, ಕರೆಕ್ಟಾ? ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ಮಾರ್ಕ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದೀವಿ, 20,000 ಮಾಡಿದ್ವಿ. ಅನ್ಮಾರ್ಕ್ಡ್ ಅಂದ್ರೆ ಏನು, ಅನ್ಮಾರ್ಕ್ಡ್ ಅಂದ್ರೆ ಕಂಪನಿನೇ ಡೈರೆಕ್ಟ್ ಆಗಿ ಸೇಲ್ ಮಾಡಬಹುದು. ಇವ್ರು 4 ಜನನು ಏನು ಮಾರಿಲ್ಲ. ಈ 4 ಜನ ಮಾರಿರೋದು ಎಷ್ಟು, 40,000. ಇನ್ನ 20,000 ಡೈರೆಕ್ಟ್ ಕಂಪನಿ ಏನ್ ಮಾಡಿದೆ, ಮಾರಿದೆ. ಈ 20,000 ಅಪ್ಲಿಕೇಶನ್ಸ್ ಅನ್ನ ನಾವು 4:10, 3:10, 2:10, 1:10 ಅಂದ್ರೆ 4/10, 3/10, 2/10 ಮಾಡಿದ್ರೆ ಇವನು 8,000, ಇವನು 6,000, 4,000 ಮತ್ತೆ 2,000 ಬರುತ್ತೆ, ಕರೆಕ್ಟ್ ಏನಪ್ಪ? ಈಗ ಇದು 32,000, ಇದು 24,000, ಇದು 16,000, ಇದು 8,000 ಬರ್ತಾ ಇದೆ.
ಕರೆಕ್ಟ್ ಆ ಸರ್ ನಾವು ಫಸ್ಟ್ ಸ್ಟೆಪ್ ಮುಗಿಸಿದ್ವಿ ಅನ್ಮಾರ್ಕ್ಡ್ ಮುಗಿಸಿದ್ವಿ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಫರ್ಮ್ ಅಂಡ್ ರೈಟಿಂಗ್ ನ ಮೈನಸ್ ಮಾಡಬೇಕು ಕರೆಕ್ಟ್ ಆ ಫರ್ಮ್ ಅಂಡರ್ ರೈಟಿಂಗ್ ನ ಫರ್ಮ್ ಅಂಡರ್ ರೈಟಿಂಗ್ ಎಷ್ಟೇ ಸಿದ್ಯಪ್ಪ ಫರ್ಮ್ ಅಂಡರ್ ರೈಟಿಂಗ್ ನೋಡಿ ಪ್ರಾಬ್ಲಮ್ ನಲ್ಲಿ 10,000 ಪಿ ಮಾಡಿದನೆ 6,000 ಕ್ಯೂ ಮಾಡಿದನೆ ಆರ್ ಏನು ಮಾರಿಲ್ಲ ಎಸ್ ಎಸ್ ಇದೆ ಗೊತ್ತಾಗ್ತಾ ಇಲ್ವಾ ಅಲ್ಲೇ ಕೊಟ್ಟಿದ್ದೆ ನೋಡ್ರ ಆರ್ 8,000 ಎಸ್ ಗಿಲ್ವಾ ಏ ಫರ್ಮ್ ಅಂಡರ್ ರೈಟಿಂಗ್ ನೋಡ್ರಯ್ಯ ಕ್ವಶನ್ ನೀವೇನು ಹೇಳಕ್ ಬರಲ್ಲ ನಿಮ್ಗೆ ಓದಕ್ಕೂ ಬರಲ್ಲ ಕ್ವಶನ್ ಪಿ ಎಷ್ಟು ಪರ್ಮನೆಂಟ್ ರೈಟಿಂಗ್ ಮಾಡಿರೋದು 3,000 ಕ್ಯೂ ಎಸ್ ಮಾಡಿದಾನೆ ಆರ್ಗ್ ಇಲ್ಲ ಅಲ್ವಾ ಎಸ್ ಎಸ್ ಇದೆ 3,000 ಇಷ್ಟು ಹೇಳ್ರ ಏನೇನ ಹೇಳ್ತೀರಾ ಏನೇನ ನೋಡ್ತೀರಾ ಓಕೆನಾ ಈಗ ಪರ್ಮನೆಂಟ್ ರೈಟಿಂಗ್ ನ ಮೈನಸ್ ಮಾಡಿದ್ರೆ ಇದು 29,000 ಇದು 22,000 ಇದು 16,000 ಇದು 5,000 ಬರ್ತಾ ಇದೆ ಕರೆಕ್ಟಾ ಅಲ್ಲಿಗೆ ನಾವು ಮಾಡಬೇಕಾಗಿರೋ ಎರಡು ಸ್ಟೆಪ್ಸ್ ಮುಗಿಸಿದ್ವಿ ಮೂರನೇ ಸ್ಟೆಪ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಏನದು ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಮೈನಸ್ ಮಾಡಬೇಕು ಕರೆಕ್ಟಾ ಮಾರ್ಕ್ಡ್ ನೀವು ಬುಕ್ ಅಲ್ಲಿ ನೋಡೋ ಅವಶ್ಯಕತೆ ಇಲ್ಲ ಇಲ್ಲೇ ಬರೆದಿದ್ದೀನಿ ಪಿ 10,000 ಮಾರಿದ್ದಾನೆ ಕ್ಯೂ 6,000 ಮಾರಿದ್ದಾರೆ ಆರ್ 8,000 ಮಾರಿದ್ದಾರೆ ಎಸ್ ಬಂದು 16,000 ಶೇರ್ಸ್ ಅನ್ನ ಮಾರಿದ್ದಾರೆ ಕರೆಕ್ಟಾ ಈಗ ಇಲ್ಲಿ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಪಿ ಕ್ಯೂ ಆರ್ ಮೂರು ಜನನು ಇನ್ನ ಬ್ಯಾಲೆನ್ಸ್ ಮಾರಬೇಕು ಆದ್ರೆ ಎಸ್ ಏನ್ ಮಾಡಿದಾನೆ ಜಾಸ್ತಿ ಮಾರಿದಾನೆ ಎಷ್ಟು ಜಾಸ್ತಿ ಮಾರಿದಾನೆ 11,000 ಅಷ್ಟು ಜಾಸ್ತಿ ಮಾರಿದಾನೆ ಇವನು ಇನ್ನು ಎಷ್ಟು ಮಾರಬೇಕು 8,000 ಮಾರಬೇಕು ಇವನು ಎಷ್ಟು ಮಾರಬೇಕು 16,000 ಶೇರ್ಸ್ ಮಾರಬೇಕು ಇವನು ಎಷ್ಟು ಮಾರಬೇಕು 19,000 ಮಾರಬೇಕು ಹಾಗಾದ್ರೆ ಈ ಎಕ್ಸೆಸ್ ಎಸ್ ಅಲ್ಲಿ ಇರ್ತಕ್ಕಂತ ಎಕ್ಸೆಸ್ ನ ಪಿ ಕ್ಯೂ ಆರ್ ಗೆ 4:3:2 ರೇಷಿಯೋ ನಲ್ಲಿ ಹಂಚೋಣ ಯಾಕೆಂದ್ರೆ ಎಷ್ಟೇ ತಾನೆ ಹಂಚ್ತಾ ಇರೋದು ಸೊ ಇಲ್ಲಿ ಬರೆಯೋಣ ಏನಂತ ಬರೆಯೋಣ ಎಕ್ಸೆಸ್ ಆಫ್ ಎಸ್ ಡಿಸ್ಟ್ರಿಬ್ಯೂಟೆಡ್ ಟು ಯಾರಿಗೆ ಪಿ ಕ್ಯೂ ಆರ್ ಇನ್ ದ ರೇಷಿಯೋ ಆಫ್ 4:3:2 ಕರೆಕ್ಟಾ ಈಗ 11,000 ಇಂಟು 4:9, 3:9, 2:9 ಎಷ್ಟೆಷ್ಟು ಬರುತ್ತೆ ಹೇಳಿ 4:888 ಓಕೆ 3:666 2:4 3:4 ಇದನ್ನ ಇದನ್ನ 8:9 ಮಾಡ ಓಕೆನಾ ಇದನ್ನ 7 ಮಾಡ 2:444 ಆಗ 16 ಕರೆಕ್ಟ್ ಆಗಿದೆ ಓಕೆನಾ 4:444 ಅಲ್ಲಿಗೆ ಇವನ್ ಏನಾಯ್ತು ಪ್ಲಸ್ 11,000 ಆಯ್ತು ಅಲ್ಲಿಗೆ ಇವ್ರದ್ದು 0 ಆಯ್ತು ಇವರು ಇನ್ನ 6:5:5:5 ಇವೊಂದು 3:3:3:2:1 1:1:1 4:1 ಕರೆಕ್ಟಾ ಈಗ ಇದು ನೆಟ್ ಲಯಬಿಲಿಟಿ ಆಯ್ತು ಇನ್ನು ಇಷ್ಟು ಮಾರ್ಬೇಕಾಗಿತ್ತು ಕರೆಕ್ಟಾ ಈ ನೆಟ್ ಲಯಬಿಲಿಟಿಗೆ ಏನ್ ಆಡ್ ಮಾಡ್ಬೇಕು ಲಾಸ್ಟ್ ಅಲ್ಲಿ ಏನ್ ಆಡ್ ಮಾಡ್ಬೇಕು ನೋಡಿ ಮರ್ತೋಗಿದ್ದೀರಾ ಫಾರ್ಮ್ ಅಂಡರ್ ರೈಟಿಂಗ್ ನ ಆಡ್ ಮಾಡ್ಬೇಕು ಕರೆಕ್ಟಾ ದಯವಿಟ್ಟು ಯಾರು ಮನೆಯಲ್ಲಿ ಓದ್ತಾ ಇಲ್ಲ ನೀವು ನಾನು ಕೇಳಿದಾಗೆಲ್ಲ ಹೇಳಿಲ್ಲ ಅಂದ್ರೆ ಬಂದು ಬಾರಿಸ್ತೀನಿ ಹೇಳ್ತಾ ಇದ್ದೀನಿ ಫಾರ್ಮ್ ಅಂಡರ್ ರೈಟಿಂಗ್ ಎಸ್ ಎಸ್ ಇದೆ 3,000, 2,000, -3,000 ಕರೆಕ್ಟಾ ಹಾಗಾದ್ರೆ ಟೋಟಲ್ ಲಯಬಿಲಿಟಿ 3,000, 5,556, 14,333, 17,111 ಕರೆಕ್ಟಾ ಈಗ ಇದನ್ನ ಏನಂತ ಕರೆಯೋಣ ಟೋಟಲ್ ಲಯಬಿಲಿಟಿ ನೋಡಿ ಇಷ್ಟು ಟೋಟಲ್ ಮಾಡಿದ್ರೆ ನಮಗೆ 40,000 ಬರಬೇಕು ನೋಡಿ ಇಷ್ಟು ನೀವು 4 ಟೋಟಲ್ ಮಾಡಿದ್ರೆ 40,000 ಬರಬೇಕು ಬಂದಿಲ್ಲ ಅಂದ್ರೆ ನಾವು ಮಾಡಿರೋ ತಪ್ಪು ಅಂತ ಅರ್ಥ ಬಂದಿದೆ ಹಾಗಾದ್ರೆ ಪರ್ಫೆಕ್ಟ್ ಆಗಿದೆ ಇದು ಯಾವಾಗಪ್ಪ ಮಾಡೋದು ಅಂದ್ರೆ ಇಫ್ ದ ಫರ್ಮ್ ಅಂಡರ್ ರೈಟಿಂಗ್ ಈಸ್ ಟ್ರೀಟೆಡ್ ಆಸ್ ಮಾರ್ಕ್
ಫಾರ್ಮ್ ಅಂಡ್ ರೈಟಿಂಗ್ ಮಾರ್ಕ್ಡ್ ಅಂದ್ರೆ ನಾವು ಅನ್ಮಾರ್ಕ್ಡ್ ನ ಸೆಪರೇಟ್ ಆಗಿ ಮೈನಸ್ ಮಾಡಿ ಮಾರ್ಕ್ಡ್ ನ ಸಾರಿ ಫಾರ್ಮ್ ಅಂಡ್ ರೈಟಿಂಗ್ ನ ಸೆಪರೇಟ್ ಆಗಿ ಮಾಡಿ ಅನ್ಮಾರ್ಕ್ಡ್ ನ ಸೆಪರೇಟ್ ಆಗಿ ಮಾಡಿ ಮಾರ್ಕ್ಡ್ ನ ಸೆಪರೇಟ್ ಆಗಿ ಮೂರು ಸೆಪರೇಟ್ ಸೆಪರೇಟ್ ಆಗಿ ಮಾರ್ತೀವಿ ಇನ್ನೊಂದು ಕ್ವೆಶ್ಚನ್ ಏನು ಕೇಳಿದಾನೆ ಇಫ್ ದ ಫಾರ್ಮ್ ಅಂಡ್ ರೈಟಿಂಗ್ ಈಸ್ ಟ್ರೀಟೆಡ್ ಆಸ್ ಎ ಅನ್ಮಾರ್ಕ್ಡ್ ಅಂತ ಹೇಳಿದಾನೆ ಕರೆಕ್ಟಾ ಈಗ ಅನ್ಮಾರ್ಕ್ಡ್ ಅಂತ ಹೇಳಿದಾಗ ಫಸ್ಟ್ ಗ್ರಾಸ್ ಲಯಬಿಲಿಟಿ ಎಷ್ಟೆಷ್ಟು ಇದೆ ನಮ್ಮ ಆಲ್ರೆಡಿ ಗೊತ್ತಿದೆ ನಮಗೆ ಗೊತ್ತಿರೋದನ್ನ ಬರೆಯೋದು 40,000 ಕರೆಕ್ಟಾ 30,000 20,000 ಅಂಡ್ 10,000 ಕರೆಕ್ಟ್ ಅಂದ್ರೆ ಈಗ ಇದರಲ್ಲಿ ಅನ್ಮಾರ್ಕ್ಡ್ ಮಾಡಬೇಕಾದ್ರೆ ಒಂದ್ ಸ್ವಲ್ಪ ಏನ್ ಮಾಡಬೇಕಾಗುತ್ತೆ ಚೇಂಜ್ ಇರುತ್ತೆ ಅನ್ಮಾರ್ಕ್ಡ್ ಒಟ್ಟು ಎಷ್ಟು ಬಂದಿದೆಯಪ್ಪ 20,000 ಬಂದಿದೆ ಇದಕ್ಕೆ ಫರ್ಮ್ ಅಂಡ್ ರೈಟಿಂಗ್ ಟೋಟಲ್ ಎಷ್ಟಿದೆ ನೋಡಿ ಫರ್ಮ್ ಅಂಡ್ ರೈಟಿಂಗ್ ಮೂರು ಎರಡು ಎಷ್ಟು ಐದು ಮೂರು ಎಷ್ಟು ಎಂಟು ಈ 8,000 ಟೋಟಲ್ ಎಷ್ಟಾಯ್ತು 28,000 ಆಯ್ತು ಕರೆಕ್ಟಾ ಈ 28,000 ಅನ್ನ ನಾವು 4/10 3/10 2/10 1/10 ಮಾಡಿದ್ರೆ ಎಷ್ಟೆಷ್ಟು ಬರುತ್ತೆ ಅಂದ್ರೆ ಇದು 2,800 ಇದು 5,600 ಇದು 8,400 11,200 ಕರೆಕ್ಟಾ ನಾನು ಮಾಡೋವರೆಗೂ ನೀವು ಮಾಡಲ್ಲ ಕ್ಯಾಲ್ಕುಲೇಟರ್ ತಗೊಳ್ಬೇಕು ಫೋನ್ ಅಲ್ಲಿ ಮಾಡೋದನ್ನ ಫಸ್ಟ್ ಪ್ರಾಕ್ಟೀಸ್ ನಾನು ನಿಲ್ಸಿ ದಯವಿಟ್ಟು ಓಕೆನಾ ಈಗ ಇಲ್ಲಿ ಏನಪ್ಪ ಮಾಡಿದೀವಿ ಇದು ಪಾಯಿಂಟ್ ಇನ್ನೊಂದ್ಸರಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಅನ್ಮಾರ್ಕ್ಡ್ ಈ 20,000 ತಗೊಳ್ಳಲ್ಲ ಈ 20,000 ಗೆ ಫರ್ಮ್ ಅಂಡ್ ರೈಟಿಂಗ್ ಟೋಟಲ್ ಎಷ್ಟಿದೆ 8,000 ಏನಿದೆ ಈ 8,000 ಈ ಅನ್ಮಾರ್ಕ್ಡ್ ಗೆ ಆಡ್ ಮಾಡಿದ್ರೆ 28 ಅದನ್ನ ನಾವು ಡೈರೆಕ್ಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ನೆಕ್ಸ್ಟ್ ಬ್ಯಾಲೆನ್ಸ್ ತಗೋಣ ಎಷ್ಟೆಷ್ಟು ಬರುತ್ತೆ ಅಂದ್ರೆ 28,800 ಅಂದ್ರೆ 21,600 14,400 7,200 ಇದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಮೈನಸ್ ಮಾಡ ನೋಡಿ ಫಸ್ಟ್ ಪ್ರಾಬ್ಲಮ್ ನಲ್ಲಿ ಫಸ್ಟ್ ಸೊಲ್ಯೂಷನ್ ಅಲ್ಲಿ ನಾವು ಸೆಕೆಂಡ್ ಸ್ಟೆಪ್ ನ ಫರ್ಮ್ ಮಾಡ್ತಾ ಇದ್ವಿ ಆದ್ರೆ ಇಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ನ ಅನ್ಮಾರ್ಕ್ಡ್ ಅಲ್ಲೇ ಆಡ್ ಮಾಡಿರೋದ್ರಿಂದ ಇಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ನ ಮೈನಸ್ ಮಾಡಬೇಡಿ ಅಷ್ಟೇನೇನಿಲ್ಲ ಮಾರ್ಕ್ಡ್ ಆಲ್ರೆಡಿ ಗೊತ್ತಿದೆ 10,000 6,000 8,000 ಅಂಡ್ 16,000 ಕರೆಕ್ಟಾ ಇಲ್ಲೂ ಕೂಡ ನೋಡಿ ಯಾರು ಎಷ್ಟು ಜಾಸ್ತಿ ಮಾರಿದಾನೆ ಎಷ್ಟು ಜಾಸ್ತಿ ಮಾರಿದಾನೆ ಅಂತ ಹೇಳಿದ್ರೆ 8,800 ಅಷ್ಟು ಜಾಸ್ತಿ ಮಾರಿದಾನೆ ಇನ್ನ ಅಣ್ಣ ಇನ್ನ ಮಾರ್ಬೇಕಾಗಿದೆ ಯಾರು ಆರ್ ಅವರು ಇವರು ಇನ್ನು 15,600 ಮಾರ್ಬೇಕು ಇವರು 18,800 ಮಾರ್ಬೇಕು ಕರೆಕ್ಟಾ ಈಗ ನಾವೇನ್ ಮಾಡ ಅಂದ್ರೆ ಎಕ್ಸೆಸ್ ಆಫ್ ಎಸ್ ಡಿಸ್ಟ್ರಿಬ್ಯೂಟೆಡ್ ಟು ಯಾರಿಗೆ ಪಿ ಕ್ಯೂ ಆರ್ 4:3:2 ರೇಷನ್ ಅಲ್ಲಿ ಸೊ 8,800 ಇಂಟು 4/9 3/9 2/9 ಎಷ್ಟೆಷ್ಟು ಬರುತ್ತೋ ಹೇಳಿ 3,911 ನೆಕ್ಸ್ಟ್ 2,956 ಮಾಡ್ಕೊಳ್ಳಿ ಓಕೆನಾ 1,956 ಓಕೆ ಅಲ್ಲಿಗೆ ಇದು ಮೈನಸ್ ಬಂದಿತ್ತಲ್ವಾ ಇದನ್ನ ಪ್ಲಸ್ 8,800 ಮಾಡಿದ್ರೆ ಇವನ್ ಏನಾಯ್ತು ಮಿಲ್ ಆಯ್ತು ಇವನು 4 13 ಅಲ್ಲಿ 9 ಹೋದ್ರೆ 5 ಅಲ್ಲಿ 1 ಹೋದ್ರೆ 4 ಇದು 7 ಇದು 6 ಇದು 5 ಇದು 2 ಇದು 2 ಓಕೆನಾ ಇದು 9 ಇದು 8 ಇದು 8 ಓಕೆನಾ ಇದು 4 ಅಂಡ್ 1 ಓಕೆನಾ ಇದು ನೆಟ್ ಲಯಬಿಲಿಟಿ ಆಯ್ತು ಕರೆಕ್ಟ್ ಏನಪ್ಪ ಈ ನೆಟ್ ಲಯಬಿಲಿಟಿಗೆ ಏನ್ ಆಡ್ ಮಾಡ್ಬೇಕು ಫರ್ಮ್ ಅಂಡರ್ ರೈಟಿಂಗ್ ಆಡ್ ಮಾಡ್ಬೇಕು ಫರ್ಮ್ ಅಂಡರ್ ರೈಟಿಂಗ್ ಎಸ್ ಇದೆ 3,000 2,000 -3,000 ಅಷ್ಟೇನಾ ಈಗ ನಮಗೆ ಏನ್ ಬರ್ತಾ ಇದೆ ಟೋಟಲ್ ಲಯಬಿಲಿಟಿ ಬರ್ತಾ ಇದೆ ಎಷ್ಟೆಷ್ಟು ಇದೆ ಆಡ್ ಮಾಡಿದ್ರೆ ಅಂದ್ರೆ 17,889 14,567 45,44 ಅಂಡ್ 3,000
ಇಷ್ಟು ಟೋಟಲ್ ಮಾಡಿದ್ರೆ 40,000 ಬರಬೇಕು ಬರುತ್ತಾ ನೋಡಿ ಇದಾ ಹದಿನೈದು ಸಿಕ್ಸ್ಟಿ ಸೆವೆನ್ ಓಕೆ ಫೈನ್ ಬರ್ಕೊಳ್ಳಿ ಕ್ಲೀನ್ ಆಗಿ ಬರ್ತಾ ಇದೆಯಾ 40,000 ಬರ್ತಾ ಇದೆ ನೋಡಿ ಇಲ್ಲಿ 4,544 ಹಾಕಿದ್ವಿ ಇಟ್ ಈಸ್ ನಾಟ್ 4,544 ಇಟ್ ಈಸ್ 4,444 ಈಗ ಇಷ್ಟು ಮೂರು ಟೋಟಲ್ ಮಾಡಿದ್ರೆ ಎಷ್ಟು ಬರ್ತದೆ 40,000 ಅಲ್ಲಿಗೆ ಟೋಟಲ್ ಅಪ್ಲಿಕೇಶನ್ಸ್ ಕಂಪನಿ ಇಶ್ಯೂ ಮಾಡಿರೋದು 1 ಲ್ಯಾಕ್ ಅದರಲ್ಲಿ ಪಬ್ಲಿಕ್ ಅಪ್ಲೈ ಮಾಡಿರೋದು 60,000 1 ಲ್ಯಾಕ್ ಅಲ್ಲಿ 60,000 ಹೋದ್ರೆ 40,000 ನೆಟ್ ಟೋಟಲ್ ಲಯಬಿಲಿಟಿ ಕರೆಕ್ಟ್ ಆಗಿ 40,000 ಇದೆ ಓಕೆನಾ ಓಕೆ ಫೈನ್